ನಾವಂತೂ ಕಾತುರ ಕಾಯ್ತಾ ಇದ್ದೀವಿ, ಏನದು ಯುವ ಪೀಳಿಗೆಗೆ ಏನೋ ಒಂದು ಸಂದೇಶ ಹೇಳ್ತೀನಿ, ಭಯಾನಕವಾದ ಸಂದೇಶವಾಗಿರತ್ತೆ ಅದು ಅಂತ ಹೇಳಿದ್ರಿ ಏನದು? ಎಲ್ಲ ಯುವಕ ಪೀಳಿಗೆಗಳು, ಗಂಡಾಗಲಿ ಹೆಣ್ಣಾಗಲಿ, ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ತಂದೆ ನಿಮ್ಮ ಬಾಲ್ಯದಲ್ಲಿ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರೆ, ತಾಯಿ ಸತ್ತೋದ್ರೆ, ತಂದೆ ತಾಯಿಗಿಂತ ತಾತ ಅಜ್ಜಿ ಏನಾದ್ರು ಸತ್ತೋದ್ರೆ, ಮನೆಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಪಿತೃ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಕಾಲೇಜು ಗೀಲೇಜು ಅಂತ ಕೂರಿಸ್ಕೋಬೇಡಿ. ಕಾಲೇಜ್ ಮನೆ ಮುಂಡಾ ಮೋಚ್ತು, ಯಾವ ಕಾಲಕ್ಕೂ ಊರು ಸುತ್ತೋದು ಹೋಗೋದೆಲ್ಲ ಬಿಟ್ಬಿಡಿ. ಯಾರಾದರೂ ಸತ್ತು ಹೋಗಿದ್ದಾಗ ಅವ್ರ ಮನೇಲಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ, ತಿಥಿ ಕಾರ್ಯ ಆದರೆ, ನೀವು ಅಕಸ್ಮಾತ್ ಬೇರೆ ಊರಲ್ಲಿ ಓದ್ತಾ ಇದ್ದರೆ, ದಯವಿಟ್ಟು ರಜಾ ಹಾಕಾದರೂ ಸರಿ, ನಿಮ್ಮ ತಂದೆ ಮನೇಲಿ ತಾಯಿ ಮನೇಲಿ ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅದನ್ನು ಅಟೆಂಡ್ ಮಾಡಲೇಬೇಕು. ನಿಮ್ಮ ಮೇಲೆ ತಲೆಯ ಮೇಲೆ ಅಕ್ಷತೆ ಬೆಳೆದೇ ಇದ್ದರೆ, ನಾಳೆ ನೀವು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊತಿರೋ ಅರೇಂಜ್ ಮಾಡ್ಕೊತಿರೋ ದೇವರೇ ಬಲ್ಲ. ಆದರೂ ಸಹ ಮಾಡಿಕೊಂಡ ಮದುವೆಗೆ ಚೆನ್ನಾಗಿರಲ್ಲ ಜೀವನ. ಯಾರತ್ರ ಶಾಸ್ತ್ರದವ್ರ ಹತ್ರ ಜ್ಯೋತಿಷನ ಹೋಗಿಸ್ಬೇಕು, ಅಥವಾ ಅವ್ರ ಕತೆ ಹೇಳ್ತಾರೆ, ಪಿತೃ ಋಣನೇ ಇಲ್ವಲ್ರಿ, ಆಶೀರ್ವಾದನೇ ಇಲ್ವಲ್ರಿ, ಪಿತೃದೋಷಗಳು ಹೋಗಲೇ ಇಲ್ವಲ್ರಿ ಅಂತ ಹೇಳಿ ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನು ಮಾಡಿಸ್ಕೋಬೇಕಾಗತ್ತೆ. ಮಾಡಿಸ್ಕೊಂಡ್ರೂ ಸಹ ಅದು ಹೋಗಲ್ಲ, ಯಾಕೆಂದರೆ ನೀವಾಗ ನೀವು ಹೋಗಿ ಆ ಅಕ್ಷತೆ ತಾತ ಮುತಾತನಿಗೆ ನಮಸ್ಕಾರ ಮಾಡಿ, ಪಾದಿಕೆಯನ್ನಿಟ್ಟಿರ್ತಾರೆ, ಅಲ್ಲಿ ಪಿಂಡ ಪ್ರದಾನ ಮಾಡಿರ್ತಾರೆ, ಅದನ್ನು ನಮಸ್ಕಾರ ಮೂರ್ಖವಾಗಿ ಪರಿಪೂರ್ಣವಾಗಿ ಮಾಡ್ಕೋಬೇಕು. ಆಶೀರ್ವಚನಗಳು ತೊಗೋಬೇಕು. ತಗೊಳ್ಳದೇ ಇದ್ದರೆ ಜಲಂ ಜಲಂದಲ್ಲಿ ಉದ್ಧಾರ ಆಗಲ್ಲ, ಓದು ಕಟ್ಟಾಗತ್ತೆ. ಆರ್ಥಿಕ ಪರಿಸ್ಥಿತಿ, ಓದಾದ ತಕ್ಷಣ ಹೊಸ ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ, ಕೆಲಸ ನಿಮ್ಗೆ ಸಿಗಲ್ಲ. ಊರೂರು ಅಲೆಮಾರಿ ಥರ ತಿರುಗ್ತಾ ಇರ್ತೀರ, ಜನದಲ್ಲಿ ಕೆಲಸ ಸಿಗಲ್ಲ, ಹಂಗಾಗತ್ತೆ. ಅದೇ ರೀತಿ ಮದುವೆ ಆಗಬೇಕು 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 ಅಂತ ನಿಮ್ಮ ತಂದೆ ತಾಯಿ ಒದ್ದಾಡ್ತಿದ್ರು, ನೀವು ಆಗಬೇಕು 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 ಅಂದರು ಆಗಲ್ಲ. ಪಿತೃಪಕ್ಷದ ದೋಷಗಳು ನಿಮ್ಗೆ ಹೋಗಲ್ಲ. ನೀವು ರಜೆಗಳು ಹಾಕಬೇಕು, ಸ್ಕೂಲ್ಗಳಿಗೆ ರಜೆ ಹಾಕ್ಬಿಡಿ, ಖಂಡಿತ ಎಲ್ರಿಗೂ ಆಶೀರ್ವಾದ. ಏನು ಪಿತೃಪಕ್ಷಗಳಿದೆ ದಯವಿಟ್ಟು ನಿಮ್ಮನೇಲಿ ಮಾಡಿದ್ರೆ, ತಂದೆ ತಾಯಿಂದರು ಹೇಳಿಬಿಡಿ, ಎಲ್ಲ ಮಕ್ಕಳಿಗೂ ಹೇಳಿಬಿಡಿ, ಎಲ್ಲ ಕಾರ್ಯಗಳಿಗೂ ಹೇಳಿಬಿಡಿ. ಏನು ಅಂದರೆ ರಜೆಗಳನ್ನು ಹಾಕಿ ಆ ಕಾರ್ಯವನ್ನು ಮಾಡಿಸಿ. ಒಂದು ಸಲ ಕಾರ್ಯ ಮಾಡಿದ ಮೇಲೆ ಹೇಳಿದ್ದೀನಿ, ಮನೆ ಬಿಟ್ಟು ಆಚೆ ಯಾವ ಹುಡುಗ ಆಗಲಿ ಹುಡುಗಿ ಆಗಲಿ ಹೊರಗಡೆ ಹೋಗ್ಕೊಡ್ದು, ಮಧ್ಯಾಹ್ನ ಬೇಗ ಮುಗ್ದು ಹೋದರೂ ಹೋಗ್ಕೊಡ್ದು. ಬ್ರಾಹ್ಮಣರ ಮನೆಯಲ್ಲಂತೂ ಭಾಳ ನಿಧಾನ, ಎರಡೆರಡುವರೆಗೆ 3 ಗಂಟೆ ಆಗಿ 4 ಗಂಟೆ ಮುಗಿಬೋದು, ಆಮೇಲೆ ಊಟಗಳು. ನಮ್ಮ ಮನೆಗಳೆಲ್ಲ ಆ ಥರ ಆಗತ್ತೆ, ಆದರೆ ನಿಮ್ಗಳ ಮನೇಲಿ ಹಾಗಲ್ಲ, ಬೇಗ ಮುಗಿಸ್ಬಿಡ್ಬೋದು. ಆದರೂ ಸಹ ಆ ಬೇಗ ಮಾಡಿದ್ರೂ ಸಹ ಹೊರಗಡೆ ಹೋಗ್ಕೊಡ್ದು. ಫಿಲಮ್ಗೆ ಹೋಗ್ಬಂದ್ಬಿಡೋಣ, ರಜಾ ಇವತ್ತು, ಎಲ್ಲರೂ ಮನೇಲೇ ಇದ್ದೀವಿ, ಪಿಂಡ ಇಟ್ಟ ಮೇಲೆ ಹೊರಗಡೆ ನೀವು ಫಿಲಮ್ ನೋಡೋಕ್ಕೆ ಹೋದರೆ ಗೊತ್ತೇ ಇದೆಯಲ್ಲ, ನಿಮ್ಮ ಫಿಲಮ್ ಜೀವನದಲ್ಲಿ ರೊಟೇಟ್ ಆಗಿ ಒಂದು ಫೋಟೋ ಫ್ರೇಮಲ್ಲಿ ಬಂದ್ಬಿಡ್ತೀರ. ಅದಕ್ಕೋಸ್ಕರ ಬೇರೆಯವ್ರ ಕೈ ಅವಕಾಶ ಮಾಡ್ಕೊಳ್ಬೇಡಿ. ನಿಮ್ಮ ಪಿಂಡ ಆಡೋಕ್ಕೆ ಜೀವನದಲ್ಲಿ ಯಾವ ಕಾಲಕ್ಕೂ ಒಳ್ಳೆಯದಾಗಿರಬೇಕು. ಪಿತೃ ಕಾರ್ಯ ಮಾಡಿದ ಮೇಲೆ ಮನೆ ಹೊಸಲು ದಾಟದೆ ಎಲ್ಲರೂ ಮನೆಯಲ್ಲಿ ಬಾಯಿ ಮುಚ್ಕೊಂಡಿರಬೇಕು. ಗಂಡಸರಾಗಲಿ ಹೆಂಗಸರಾಗಲಿ, ಮನೆ ಒಳಗೆ ಕುಟುಂಬದವ್ರು ಏನು ಮಾಡಿದ್ದೀರಾ, ದಯವಿಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಗೆ ಅಕಸ್ಮಾತ್ ಹೋಗಬೇಕಾ, ನೇರವಾಗಿ ಹೊಟ್ಟುಬಿಡಿ. ಅದು ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದು, ಶಾಪಿಂಗ್ ಹೋಗೋದು, ಆ ದಿನ ರಜಾ ಆದರೂ ಸಹ ನಿಷ್ಕಲ್ಮಶದಿಂದ ಎಲ್ಲರೂ ನಿಶಬ್ದ ವಾತಾವರಣದಲ್ಲಿರಬೇಕು. ಒಂಟಿ ಪಿಶಾಚಿಗಳ ಥರ ನೀವು ಅಕಸ್ಮಾತ್ ಮನೇಲಿ ಯಾರೂ ಇಲ್ಲ, ನಮಗೂ ಹೇಳೋರು ಯಾರೂ ಇಲ್ಲ, ನಾವು ಅಪಾರ್ಟ್ಮೆಂಟಲ್ಲಿ ಜೀವಿಂಗ್ ಜೀವಿಂಗ್ ಅಂತ ಹೇಳಿದ್ರೆ, ರಾಯರ ಮಠಗಳು ಭಾಳಷ್ಟಿವೆ. ರಾಯರ ಮಠದಲ್ಲಿ ಹೋಗಿ, ಏ ನಮ್ಮ ತಾತಂತಿದ್ದಿ ಕಣಪ್ಪ ನೋಡಿ, ದಯವಿಟ್ಟು ಸಂಕಲ್ಪ ಮಾಡಿಕೊಂಡು ಅವ್ರ ಹೆಸರಲ್ಲಿ ಪಿಂಡ ಪ್ರದಾನ ಮಾಡಿಬಿಡಿ, ತರ್ಪಣ ಮಾಡಿಬಿಡಿ, ನಾವೆಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಲೆಗೆ ಒಂದು ಊಟಕ್ಕೆ 50 ರೂಪಾಯೋ 75 ರೂಪಾಯಿ ಇರುತ್ತೆ. ಆದರೆ ಸಂಕಲ್ಪ ಮಾಡ್ಕೊಂಡು ಸುಮ್ಮನೆ ತಿಂದ್ಬಿಟ್ಟು ಹೋಗ್ಬಿಡಿ. ಅಲ್ಲಿ ನೀವೇನು ಮಾಡಬೇಕು, ಸಂಕಲ್ಪ ಜೊತೆಗೆ ತರ್ಪಣವನ್ನು ಬಿಟ್ಟು ಪಿಂಡ ಪ್ರದಾನವನ್ನು ಮಾಡಬೇಕು. ಏನು ಹೇಳ್ತೀವಿ, ಬ್ರಾಹ್ಮಣರಿಗೆಲ್ಲ ಅನ್ನದಲ್ಲಿ ಪಿಂಡವನ್ನು ಮಾಡ್ತೀವಿ, ಅದೇ ಬೇರೆ ಇತರರಿಗೆ ಅಂದರೆ ಬ್ರಾಹ್ಮಣೇಂದ್ರಿಗೆ ಏನು ಮಾಡ್ತೀವಿ ಅಂದರೆ ಹಿಟ್ಟಲ್ಲಿ ಮಾಡ್ತಾರೆ. ಅಕ್ಕಿ ಹಿಟ್ಟೋ ಅಥವಾ ಗೋಧಿ ಹಿಟ್ಟೋ ಅಥವಾ ಮೈದಾ ಹಿಟ್ಟಲ್ಲೋ ಮಿಶ್ರಣ ಮಾಡಿ ಆ ಪಿಂಡ ಪ್ರದಾನವನ್ನು, ಹಳದಿ ಪಿಂಡಗಳನ್ನು ಇಡ್ತಾರೆ. ಇದು ನಾರಾಯಣ ಬಲಿ ಅಂತ ಹಾಕ್ತಾರೆ. ಆವಾಗ ನಾರಾಯಣ ಪಾದಕೆಯ ಮೇಲೆ ಹಾಕಿಬಿಟ್ಟು ಅದರ ಮೇಲೆ ಹಾಕಿರ್ತಕ್ಕಂಥ ದರ್ಬೆ ಮತ್ತು ಎಳ್ಳನ್ನು ಹಾಕಿ ತರ್ಪಣವನ್ನು ಏನು ಬಿಟ್ಟಿರ್ತಾರೆ, ಆ ಆಶೀರ್ವಾದ ಹೀಗೆ ತಗೊಂಡು ಅಕ್ಕಿ ಸಮೇತ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಆಮೇಲೆ ಅದನ್ನು ನಮಸ್ಕಾರ ಮಾಡ್ಕೋಬೇಕು. ನಿಮ್ಮಲ್ಲಿ ಪಿತೃಗಳು ಬಂದಿರ್ತಾರೆ, ಅಪ್ಪ ಬಂದಿದ್ದೀನಪ್ಪ, ಅಮ್ಮ ಬಂದಿದ್ದೀನಪ್ಪ, ಅಜ್ಜಿ ತಾತ ಬಂದಿದ್ದೀರಾ ಅಂತ ಹೇಳಿ ಒಂದು ನಮಸ್ಕಾರ ಹಾಕಿದಾಗ ಖಂಡಿತ ಆಶೀರ್ವಾದ ನಿಮ್ಮ ಮೇಲೆ ಹೆಂಗಿರುತ್ತೆ ಅಂದರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಮೊಮ್ಮಕ್ಕಳು ಜೊತೆಗಿರ್ತಾರೆ ಅವ್ರಿಗೂ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಆಶ್ರಯ. ಯಾವತ್ತಾದರೂ ಮದುವೆಗಳಿಗೆ ಲೋಪದೋಷ ಇದ್ದರೆ ಇದರಿಂದ ಇನ್ನಷ್ಟು ಬೇಗ ನಿಮ್ಮ ಕಷ್ಟಗಳೇನಿದೆ ಅದು ದೂರವ ಕೂಡ ಆಗುತ್ತೆ ಅವರ ಆಶೀರ್ವಾದ. ಅದಕ್ಕೆ ಹಿರಿಯರ ಆಶೀರ್ವಾದ ಯಾವತ್ತೂ ಇರಬೇಕು. ಮದುವೆ ಆದಾಗ ಭಾಳ ಮುಖ್ಯ, ಆದರೆ ಈ ಥರ ಕಾರ್ಯ ಆದಾಗ ಇನ್ನಷ್ಟು ಮುಖ್ಯ. ಅಲ್ಲಿ ಅಟೆಂಡೆನ್ಸ್ ಹಾಕಲೇಬೇಕು. ಯಾವುದಕ್ಕೆ ಅಟೆಂಡ್ ಹಾಕ್ಸ್ತಿರೋ ಬಿಡ್ತಿರೋ, ಈ ಕಾರ್ಯಕ್ಕೆ ಮಾತ್ರ ಪ್ರತಿಯೊಬ್ಬನು ರಜಾ ಹಾಕಿ ಎಲ್ಲರೂ ಆ ಶ್ರೇಯವನ್ನು ಆಶ್ರಯವನ್ನು ಪಡಿಲೇಬೇಕು. ಆ ಶ್ರೇಯಸ್ಸನ್ನು ಸರ್ವದಾ ನಿಮ್ಮ ಅನುಗ್ರಹದಲ್ಲಿ ಇರಬೇಕು.
ನಿಮ್ಮ ಪಿತೃಗಳ ಋಣಗಳು ಹೀಗೆ ತೀರ್ತಾ ಹೋಗಲಿ, ಭಗವಂತನ ಕೃಪಾಕಟಾಕ್ಷ ಎಂದಿಗೂ ಶ್ರೀಮನ್ನಾರಾಯಣ ಅನುಗ್ರಹ ನಿಮಗೆಲ್ಲ ಕುಟುಂಬಗಳಿಗೆ ಕೊಡಲಿ ಅಂಥೇಳಿ ಎಲ್ಲ ಧರ್ಮದವರಿಗೂ ಒಂದೇ ರೂಲ್ಸ್, ಒಂದೇ ರೆಗ್ಯುಲೇಷನ್, ಒಂದೇ ಸಿಸ್ಟಮ್. ಇದು ನಾನು ಮಾಡಿದ್ದಲ್ಲ, ಮೊದಲಿಂದ ಇರೋದು. ಗೊತ್ತಿದ್ದವ್ರಿಗೆ, ಗೊತ್ತಿಲ್ಲದಿದ್ದವ್ರಿಗೆ, ಹೇಳ್ಕೊಡ್ತಿದ್ದವ್ರಿಗೆ, ಇದನ್ನು ನಾನು ಒಬ್ಬನೇ ನಿಮಗೆ ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದೀನಿ. ಇಷ್ಟು ವಿಚಾರಗಳು ಸತ್ಯವಾಗಿರ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಸ್ವಲ್ಪನಾದರೂ ಲೋಪದೋಷ ನೀವು ಮಾಡಿಕೊಂಡ್ರೆ ನಿಮ್ಮ ಹಣೆ ಬರ ನೀವೇ ಅನುಭವಿಸ್ತೀರಾ. ನಾವು ನೀವು ಇವತ್ತಿನ ಮಂಗಳ ಹಾಡೋಕ್ಕೆ ಶ್ರೀಮನ್ನಾರಾಯಣ ಸ್ಮರಣೆ ಮಾಡಿಕೊಡಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.